ಚನ್ನಬಸಪ್ಪ ಮೊನ್ನೆ ಸಭಾಧ್ಯಕ್ಷರೇ ವಿಷಯ ನಂಬರ್ 120 ಮೊನ್ನೆ ನಗರಾಭಿವೃದ್ಧಿ ಸಚಿವರಿಗೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನ ವಿಚಾರವನ್ನು ತಿಳಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರ. ಮೊನ್ನೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಥರದ ಉತ್ತರಗಳನ್ನು ನಾವು 1918 ಇಸ್ವಿಯಿಂದ ಕೂಡ ತಗೊಳ್ತಾ ಇದ್ದೀವಿ. ಈ ಹಿಂದೂ ಕೂಡ ಸನ್ಮಾನ್ಯ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿ ಒಂದು ಸಭೆಯನ್ನು ಕೂಡ ಇಲ್ಲೇ ಮಾಡಿದ್ರು. ಸಭೆ ಮಾಡಿ ಆದೇಶವನ್ನು ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಅಧಿಕಾರಿಗಳಿಗೆ. ಪೌರಕಾರ್ಮಿಕರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ ಆಗಿ ಅದನ್ನು ಗಮನಿಸಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಈ ಕ್ಷಣದ ತನಕ ನಮಗೆ ನಗರಸಭೆಯೊಳಗಡೆ ಎಷ್ಟು ಜನಸಂಖ್ಯೆ ಇದ್ದಾಗ ಇದ್ದಂಥ ಪೌರಕಾರ್ಮಿಕರ ಸಂಖ್ಯೆ ಎಷ್ಟಿತ್ತೋ ಅವತ್ತು ಕೂಡ ಕಡಿಮೆ ಇತ್ತು, ಈಗಲೂ ಕೂಡ ಜನಸಂಖ್ಯೆ ಜಾಸ್ತಿ ಆಗಿದೆ. ಅವತ್ತು 69-70 ಟನ್ ಕಸ ಸಂಗ್ರಹಣೆ ಆಗ್ತಾ ಇತ್ತು, ಆದರೆ ಇವತ್ತು 170-175 ಟನ್ಗಳು ಇವತ್ತು ನಿತ್ಯ ಸಂಗ್ರಹ ಆಗ್ತಿರೋಂಥ ಈ ಸಂದರ್ಭದೊಳಗಡೆ ಪೌರಕಾರ್ಮಿಕರನ್ನೇ ಕೊಡದೇ ಇರೋವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ನಗರ ಈ ಥರದ ಸ್ವಚ್ಛತೆ ದೃಷ್ಟಿಯಿಂದ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದೆ. ಹಾಗಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋಂಥದ್ದು ಪರಿಹಾರ. ನೀವು ಪರಿಹಾರ ಕೊಡದೆ ಹೋದರೆ ನಾವು ಉತ್ತರ ತಗೊಂಡು ಏನು ಮಾಡೋಣ ಹೇಳಿ. ಹಿಂದೆ ಬಸವರಾಜ್ ಅವರಿದ್ದಂಥ ಸಂದರ್ಭದೊಳಗಡೆ ಸನ್ಮಾನ್ಯ ಬಸವರಾಜ್ ಅವರು ಮಂತ್ರಿ ಆದಂಥ ಸಂದರ್ಭದೊಳಗಡೆ ಭಾಳ ನಿರ್ದಿಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದರು. ಆದರೆ ಈ ಕ್ಷಣದ ತನಕ ನಮಗೆ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಆಗದಿರೋಂಥ ಸ್ಥಿತಿ ನಿರ್ಮಾಣ ಆಗಿದೆ ನಮಗೆ. ಮಾನ್ಯ ಅಧ್ಯಕ್ಷ, ಹಾಗಾಗಿ ಮುಂದುವರಿಸ್ಬಿಡ್ತೀನಿ. ಹಾಗಾಗಿ ಒಂದು ವಿನಂತಿ ಅಂತ ಹೇಳಿದ್ರೆ 2017 ಇದ್ದಂಥ ಪರಿಸ್ಥಿತಿ ಜನಸಂಖ್ಯೆಗೆ ಅನುಗುಣವಾಗಿ ಅವತ್ತು ಆದೇಶ ಆದಂಥದ್ದು. ಆದರೆ ಈ ಕ್ಷಣದ ತನಕ ನಮಗೆ ಏನು ನಮಗೆ ಪೌರಕಾರ್ಮಿಕರು ಬೇಕು ಆ ಪೌರಕಾರ್ಮಿಕರು ಕೊಡದೇ ಇರೋಂಥ ಸ್ಥಿತಿ ಇದೆ. ವಾರ್ಡಿಗೆ 5 ಜನ 8 ಜನ ಈ ಥರ ಸ್ಥಿತಿಯಲ್ಲಿ ವಾರ್ಡಿಗೆ ಹೋಗ್ತಾ ಇದ್ದಾರೆ. ಅದರೊಳಗಡೆ 8 ಜನ ಫಿಕ್ಸ್ ಆಗಿದ್ದರೆ ಇದನ್ನು ಪ್ರಸ್ತಾಪ ಡೀಟೇಲ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿ. ಸಾಕಾಗಿದೆ ಸರ್ ನಮಗೆ, ಈಗ ನಿಮಗೆ ಉತ್ತರ ತಗೊಂಡು ಸಾಕಾಗಿದೆ, ಪರಿಹಾರನೇ ಸಿಗ್ತಾ ಇಲ್ಲ. ಏನ್ ಪರಿಹಾರ ಕೇಳಿ, ಈಗ ಪರಿಹಾರ ಕೊಡಲಿಲ್ಲ ತಮ್ಮ ಗಮನಕ್ಕೆ ತರ್ತಾ ನಿಮ್ಮ ಮೂಲಕ ತರ್ತಾ ಇದ್ದೀನಿ. ಯಾಕೆ ನಿಮ್ಮ ಮೂಲಕ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಈಗಾದರೂ ಪರಿಹಾರ ಸಿಗತ್ತಾ ಅಂತ ಇಲ್ಲಿವರೆಗೂ ನಾವು ಅಲ್ಲಿ ಬಂದು ಕೇಳಿ ಕೇಳಿ ಅಧಿಕಾರಿ ಸೆಕ್ರೆಟರಿ ಅವ್ರ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡೋದ ಮೇಲೂ ಕೆಲಸ ಆಗಲಿಲ್ಲ ಅಂದ್ರೆ. ಹಾಗಾಗಿ ನಿಮ್ಮ ಹತ್ರ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷ, ಎಲ್ಲ ಒಂದೇ ನಿಮಿಷ ಅವ್ರು ಮಾತಾಡಿಬಿಡ್ಲಿ ಚೆನ್ನಿವಾಗ. ಈಗ ಚನ್ನಬಸವ್ ನಿಮ್ಮ ವಿಷಯ ಅಂತ ಹೇಳಿದರೆ ಶಿವಮೊಗ್ಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಸಂಖ್ಯೆಗೆ ಅನುಗುಣವಾಗಿ ಪೌರ ಕಾರ್ಮಿಕರ ಕೊರತೆ ಇದ್ದ ಕಾರಣ ಬಹಳಷ್ಟು ಸಮಸ್ಯೆ ಆಗ್ತದೆ. ಬಾಲ ಸಮಯದ ಅದಕ್ಕೆ ನೇಮಕ ಮಧ್ಯ ಪ್ರಶ್ನೆ ನೀವು ಬೇಡಿಕೆ ಇಟ್ಟಿದ್ರು ಕೂಡ ಪ್ರಯತ್ನ ಆದರೂ ಕೂಡ ಅದಕ್ಕೆ ವ್ಯವಸ್ಥೆ ಆಗಲಿಲ್ಲ. ಆದಷ್ಟು ಸಂಖ್ಯೆಗೆ ಅನುಗುಣವಾಗಿ ಪೌರ ನೇಮಕ ಮಾಡಿ ಸರ್ಕಾರ ಕ್ರಮ ಕೈಗೊಳ್ಬೇಕು ನಿಮ್ಮ ಬೇಡಿಕೆ ಅಷ್ಟು. ಉತ್ತರ ಕೊಡಿ ಯಾರು? ತಕ್ಷಣ 167 ಜನ ಆದೇಶ ಆಗಬೇಕು. ಜೊತೆಗೆ ಸರ್ ಒಂದೇ ಸೆಕೆಂಡ್ ಹೇಳ್ಬಿಟ್ಟು, ಒಂದು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಬೇಕು. ಮಾನ್ಯ ಸಚಿವರ, ಎಲ್ಲ ಮಹಾನಗರ ಪಾಲಿಕೆಲು ದೊಡ್ಡ ಸಮಸ್ಯೆ. ಏನು ರೇಷೋ ನಿಮ್ಗೆ 600-800 ಪಾಪ್ಯುಲೇಷನ್ಗೆ ಒಬ್ರು ಪಿ ಕೆ ಎಸ್ ಇರಬೇಕು, ಎಲ್ಲ ಕಡೆ ಸಮಸ್ಯೆ. ಜ್ಯೋತಿ ಗಣೇಶ್ ಅಂದಷ್ಟು ಚೆನ್ನ ಗೊತ್ತಾಯ್ತು. ಉತ್ತರ ಮಾನ್ಯ ಸಭಾಧ್ಯಕ್ಷರ, ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಮಾನ್ಯ ಸದಸ್ಯರು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಅಧ್ಯಕ್ಷ, ಇಲ್ಲಿ ಪೌರಕಾರ್ಮಿಕರು ಒಟ್ಟು ಮಂಜೂರಾಗಿದ್ದು 518 ಜನಕ್ಕೆ. ಸಭಾಧ್ಯಕ್ಷರೇ, ಕರ್ನಾಟಕ ಮಹಾನಗರ ಪಾಲಿಕೆಗಳ ವೃಂದ ಮತ್ತು ನೇಮಕಾತಿ ಈ ನಿಯಮಗಳ 2011 ಕಾಯಂ ಪರ್ವ ಪೌರಕಾರ್ಮಿಕರು ಇರಬೇಕಾಗಿದ್ದು 259, ನೇರ ಪೌರಕಾರ್ಮಿಕರು ಇರಬೇಕಾಗಿದ್ದು 259, 50-50 ರೇಷಿಯೋಲ್ಲಿ ಸಭಾಧ್ಯಕ್ಷರೇ. ಮತ್ತು ಈಗಾಗಲೇ ಈ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಪೌರಕಾರ್ಮಿಕರು ಹುದ್ದೆಗಳ ವಿವರ ಹೇಳ್ತೀನಿ ಸಭಾಧ್ಯಕ್ಷರೇ. ಕಾಯಂ 50% ಇರೋದ್ರಲ್ಲಿ 259 ಹುದ್ದೆಗಳಲ್ಲಿ 134 ಜನ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಅದರಲ್ಲಿ ಖಾಲಿ ಹುದ್ದೆಗಳು 125 ಇದ್ದಾವೆ. ಮತ್ತು ನೇರ ನೇಮಕಾತಿಯಲ್ಲಿ
259 ಇರಬೇಕಾಗಿತ್ತು, 220 ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರ. ಮತ್ತು ಬರೀ ಅಲ್ಲಿ 39 ಜನ ಮಾತ್ರ ಖಾಲಿ ಇದ್ದಾವೆ ಸಭಾಧ್ಯಕ್ಷರ. ಮತ್ತು ಈ ಪೌರ ಕಾರ್ಮಿಕರ ನೇಮಕಾತಿ, ಈ ಖಾಲಿ ಇರುವ ಹುದ್ದೆಗಳಿಗೆ ಈಗಾಗಲೇ 23/11/2022 ಒಟ್ಟು 113 ಜನಗಳನ್ನು ಪೌರ ಕಾರ್ಮಿಕರನ್ನು ನಾವು ತಗೊಂಡಿದ್ದೀವಿ ಸಭಾಧ್ಯಕ್ಷರ. 2/3/2023 ಇವ್ರದ್ದು ಆಯ್ಕೆ ಅಧಿಸೂಚನೆ ಹೊರಡಿಸಿದ್ದು ಇವನ್ನ ಈಗಾಗಲೇ ಆಯ್ಕೆ ಮಾಡಿದೆ. ಮನೆ ಸದಸ್ಯರೇ, 107 ಜನ ಪೌರ ಕಾರ್ಮಿಕರನ್ನ ಮಾಡಿದ್ದೀವಿ, ಕೋಡ್ ಆಫ್ ಕಂಡಕ್ಟ್ ಬಂತಲ್ಲ ಅದಕ್ಕೆ ಇವ್ರಿಗೆ ನೇಮಕಾತಿ ಕೊಡ್ಲಿಕ್ಕೆ ಆಗಿಲ್ಲ. ಅದ್ರ ಜೊತೆಯಲ್ಲಿ ಇವ್ರದ್ದು ಗುಣನಡತೆ ಮತ್ತು ಅವ್ರದ್ದು ಸರ್ಟಿಫಿಕೇಟ್ ಬೇಕಲ್ಲ ಸಭಾಧ್ಯಕ್ಷ, ಗುಣನಡತೆ ಮತ್ತು ಸಿಂಧುತ್ವ ಆ ಸರ್ಟಿಫಿಕೇಟ್ಸ್ ಅವರು ಇಲಾಖೆಗೆ ಕೊಟ್ಟ ತಕ್ಷಣ ಅವರಿಗೆ ನೇಮಕಾತಿ ಆದೇಶ ಕೊಟ್ಬಿಡ್ತೀವಿ ಸಭಾಧ್ಯಕ್ಷ. ರೆಡಿ ಇದೆ ಸಭಾಧ್ಯಕ್ಷರ, ಅವರು ಸಬ್ಮಿಟ್ ಮಾಡಿದ ತಕ್ಷಣ ಅವರಿಗೆ ನೇಮಕಾತಿ ಪತ್ರವನ್ನು ಆದೇಶವನ್ನು ಕೊಡಲಾಗ್ತದೆ ಸಭಾಧ್ಯಕ್ಷ. ತಗೊಳಕ್ ಅವಕಾಶ ಇದೆ. ಓಕೆ, 107 ಅವರೇನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಆಗಿ ಬಹಳಷ್ಟು ವರ್ಷಗಳಾಯ್ತು, 2 ವರ್ಷ ಆಯ್ತು. ಇದು ಮೊದಲನೇದು, ತಕ್ಷಣದೊಳಗಡೆ ಅದಕ್ಕೆ ತಕ್ಷಣದೊಳಗಡೆ ನೇಮಕಾತಿ ಮಾಡಬೇಕು. ನೇಮಕಾತಿ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಗಳು ಏನ್ ನಡೆದಿದೆ ಅದಕ್ಕೆ ಆದೇಶವನ್ನು ಕೊಡ್ಬೇಕು ಅಷ್ಟೇನೆ. ಓಕೆ, ಇಲ್ಲಿಂದ ಒಂದು ಕ್ಲಿಯರೆನ್ಸ್ ಕೊಡ್ಬೇಕು ನೀವು. ಇದು ಮೊದಲನೇದು ಸರ್ ಅಧ್ಯಕ್ಷ. ಇನ್ನೊಂದು ಸಮಸ್ಯೆ ಬಹಳ ಮುಖ್ಯವಾಗಿರೋದು, ಒಂದು ನಿಮಿಷ ಮನೆ ಸದಸ್ಯರ ಹೇಳೋಣ. ಇಲ್ಲಿ ನಾವು ರೆಡಿ ಇದ್ದೀವಿ, ಯಾರು ಸೆಲೆಕ್ಟ್ ಆಗಿದ್ದಾರಲ್ಲ ಅವರು ಸರ್ಟಿಫಿಕೇಟ್ ಕೊಡಬೇಕು. ಗುಣನಡತೆ ಸಮಯ ಅವ್ರು ಕೊಡ್ಬೇಕು. ಯಾರು ಕೆಲಸ ಅಂದೆ? ಯಾರು ಕೆಲಸ ಅವ್ರು ಕೊಡ್ಬೇಕು? ಯಾರು ಸೆಲೆಕ್ಟ್ ಆಗಿದ್ದಾರೆ ನೀವು ಹೇಳ್ತಾ ಇದೀರ ಅವ್ರು ಡಾಕ್ಯುಮೆಂಟ್ ಕೊಡ್ಬೇಕು ಅಂತ, ಯಾರು ಕೊಡ್ಬೇಕು, ಯಾರು ತಗೋಬೇಕು? ಮಂತ್ರಿ ಅವರೇ, ನಾವೇ ತಗೋಬೇಕಾಗಿರೋದು. ಸಮಯದಲ್ಲಿ ಅವ್ರು ಸಮಯ ಕೊಟ್ಟು ಯಾರೆಲ್ಲ ಒಂದು ಟೈಮ್ ಬೌಂಡ್ ಫಿಕ್ಸ್ ಮಾಡಿ ಆ ಒಳಗೆ ಸರ್ಟಿಫಿಕೇಟ್ ಎಲ್ಲ ಕೊಡಬೇಕು. ಸಭಾಧ್ಯಕ್ಷ ಕೊಡದಿದ್ದವ್ರು ಈಗ ಬೇರೆಯವ್ರು ಅಪಾಯಿಂಟ್ ಮಾಡಲಿಕ್ಕೆ ಅವಕಾಶ ಜೊತೆ ಮಾತಾಡಿ ಅದು ಇಮಿಡಿಯೇಟ್. ಸಭಾಧ್ಯಕ್ಷ, ಇನ್ನೊಂದು ಸಮಸ್ಯೆ, ಮೂಲಭೂತ ಸಮಸ್ಯೆ ಅಂತ ಹೇಳಿದ್ರೆ ಈಗ ರೋಸ್ಟರ್ ಪ್ರಕಾರ ನಾವು ಕಾಲ್ ಮಾಡಿದ್ವಿ. ರೋಸ್ಟರ್ ಪ್ರಕಾರ ಅಲ್ಲ, ರೋಸ್ಟರ್ ಕಾಲ್ ಮಾಡಿದಂಥ ಸಂದರ್ಭದೊಳಗಡೆ ಎಲ್ಲರೂ ಅದಕ್ಕೆ ಅಪ್ಲೈ ಮಾಡೋಕೆ ಆಗಿಲ್ಲ. ಇನ್ನೂ 58 ಹುದ್ದೆಗಳು ಖಾಲಿ ಇದೆ. ಅಲ್ಲ ಅಲ್ಲ, ಇನ್ನೂ ಏನಂದ್ರೆ ಏನೋ ಹೇಳ್ತೀವಿ ಅಡಿಷನಲ್. ಈಗ 162/107 ಕಾಲ್ ಆಗಿದೆ, ಉಳಿದ ಬಾಕಿ ಇದೆ. ನಮ್ದು ರಿಕ್ವೆಸ್ಟ್ ಇರೋದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಕಮ್ಯುನಿಟಿ ಅವರು ಬರದೇ ಇರೋ ಕಾರಣಕ್ಕೋಸ್ಕರ ಉಳಿದಂತ ಹುದ್ದೆಗಳು ಏನಿದೆ ಅದನ್ನ ಆ SC/ST ಸಮಾಜದ ಬಂಧುಗಳು ಯಾರಿದ್ದಾರೆ ಅವರಿಗೆ ಆಯ್ಕೆ ಮಾಡ್ಕೊಳಕ್, ಅವರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಓಕೆ, ಇಲ್ದಿದ್ರೆ ನಮಗೆ ಪೌರ ಕಾರ್ಮಿಕರ ಸಂಖ್ಯೆನೇ ಕಡಿಮೆ ಆಗ್ಬಿಡುತ್ತೆ ನಮಗೆ ಸರ್ ಇವರಿಗೂ. ಯಾಕಂದ್ರೆ ಇಲ್ಲಿವರೆಗೂ ಬರಲಿಲ್ಲ ಅವರು, ಇಲ್ಲಿವರೆಗೂ ಬರಲಿಲ್ಲ ಅಂತ ಆದ್ಮೇಲೆ ಬರೋ ಹಾಗೆ ಏನಾದ್ರು ಮಾಡ್ಬೇಕಲ್ಲ ಸರ್, ಆಲ್ಟರ್ನೇಟಿವ್ ಏನೋ ವ್ಯವಸ್ಥೆಗಳು ಮಾಡಿಕೊಡ್ಬೇಕಲ್ಲ. ಓಕೆ, ದಯಮಾಡಿ ಇದ್ರ ಬಗ್ಗೆ ಮನೆ ಅಧ್ಯಕ್ಷರು ಸೂಚನೆ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ನಾನು. ಈಗ ಬರೋದು ಲೇಟ್ ಆದ ಕೊತ್ತನಜ್ಜಿ ಮಂಜುನಾಥ್ ಅಲ್ಲ, ಇದ್ರ ಬಗ್ಗೆ ಒಂಚೂರು ಕೊಟ್ರಲ್ಲ ಕ್ಲಾರಿಫಿಕೇಶನ್ ಸರ್. ಇದನ್ನ ಕೊಡದ್ರೆ ಇವತ್ತು ಆಗೋದಿಲ್ಲ ಅಂತ ಹೇಳೋದು. ಓಕೆ, ಕಾರ್ಯದರ್ಶಿಗಳೊಟ್ಟಿಗೆ ಮಾತಾಡಿ ಮತ್ತೆ ನಮ್ಮ MLA ಅವರ ಫಾಲೋಅಪ್ ಮಾಡಿ ಸ್ವಲ್ಪ ತಗೊಂಡು ಮಾಡ್ತೀವಿ ಸರ್. ದಯವಿಟ್ಟು ಮಾಡಿ ಸರ್, ಬಹಳ ಅವಶ್ಯಕತೆ.